ಕ್ವೆಶ್ಚನ್ ಅನ್ನು ಒಂದಸತಿ ಓದಿಬಿಡಿ, ವಿಡಿಯೋ ಪಾಸ್ ಮಾಡಿ ಕ್ವೆಶ್ಚನ್ ಅನ್ನು ಓದಿ. ಹೌದಾ? ಏನನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ನಾನು ಅಲ್ಲಿ? ಏನನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಇಲ್ಲಿ ನೋಡಿ, ಏನು ಹೇಳ್ತಾ ಇದ್ದಾರೆ ಅಂದ್ರೆ, ದಿಸ್ ಇಸ್ ಪಾಯಿಂಟ್ ಎ, ದಿಸ್ ಇಸ್ ಪಾಯಿಂಟ್ ಬಿ. ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಅನ್ನು ಅವರು ಕೊಟ್ಬಿಟ್ಟಿದ್ದಾರೆ. ಹೌದಾ? ಫೀಲ್ಡ್ ಅಟ್ ಪಾಯಿಂಟ್ ಎ ಹೌ ಮಚ್? ದೇ ಹಾವ್ ಮೆನ್ಷನ್ 14 ವೋಲ್ಟ್ ಪರ್ ಮೀಟರ್. ಹೌದಾ? ದೆನ್ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ, ಪಾಯಿಂಟ್ ಬಿ ಅಲ್ಲಿ ಒಂದು ಚಾರ್ಜ್ ಅನ್ನು ಇಟ್ಟಿದ್ದಾರೆ. ಎಸ್, ಪಾಯಿಂಟ್ ಬಿ ಅಲ್ಲಿ ನಾವು ಏನು ಮಾಡ್ತೀವಿ, ಒಂದು ಚಾರ್ಜ್ ಅನ್ನು ಇಡ್ತೇವೆ. ಆ ಚಾರ್ಜು ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? 20 ಮೈಕ್ರೋ ಕೂಲಂ ಇದೆ. ಹಾಗಾದ್ರೆ ಈ ಚಾರ್ಜ್ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಆಗ್ತದೆ? ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟ್ ಆಗ್ತದೆ. ವಿ ಶುಡ್ ಕ್ಯಾಲ್ಕುಲೇಟ್ ಚಿಲ್ಡ್ರನ್. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಕ್ಲಿಯರ್? ಓಕೆ, ಹಾಗಾದ್ರೆ ಬನ್ನಿ. ಕ್ವಶನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ, ಫಸ್ಟ್ ಲೈನ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ, ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆನ್ ದ ಲೆಫ್ಟ್ ಹ್ಯಾವ್ ಟ್ವೈಸ್ ದ ಸಪರೇಷನ್ ಆನ್ ದೋಸ್ ಆನ್ ದ ರೈಟ್ ಆಸ್ ಶೋನ್ ಇನ್ ದ ಫಿಗರ್ ಅಂತ ಕೊಟ್ಬಿಟ್ಟಿದ್ದಾರೆ. ಅಂದ್ರೆ ಇದರ ಅರ್ಥ ಏನಂದ್ರೆ ವಿದ್ಯಾರ್ಥಿಗಳೇ, ಹೇಳಿ ಲಕ್ಷ ಕೊಡ್ಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಎ ಇಸ್ ಟೂ ಟೈಮ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಬಿ ಅಂತ ಕೊಟ್ಟಿದ್ದಾರೆ ಅವರು. ಅರ್ಥ ಮಾಡ್ಕೋಬೇಕು ವಿದ್ಯಾರ್ಥಿಗಳು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಇ ಬಿ ಏನಾಗ್ತದೆ? ಇ ಬಿ ಇಸ್ ಈಕ್ವಲ್ ಟು ಇ ಎ ಅಪಾನ್ ಟೂ ಆಗ್ತದೆ. ಇರಲಿ, ಏನು ತಪ್ಪಿಲ್ಲ. ಈಗ ನಾನು ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ದ ಫೋರ್ಸ್ ಆನ್ ಚಾರ್ಜ್ 20 ಮೈಕ್ರೋ ಕೂಲಂ ಅನ್ನು ನಾನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ವಿ ನೋ ದ್ಯಾಟ್, ವಿ ನೋ ದ್ಯಾಟ್ ಫೋರ್ಸ್ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಟು ಚಾರ್ಜ್. ಯಾವ ಪಾಯಿಂಟಲ್ಲಿ? ಪಾಯಿಂಟ್ ಬಿ ಅಲ್ಲಿ. ಸೊ ಇ ಬಿ ಇನ್ ಟು ಕ್ಯೂ. ಹೌದಾ? ಹಾಗಾದರೆ ಸಾಲ್ವ್ ಮಾಡಿ. ಎಫ್ ಬಿ, ಎಫ್ ಬಿ ಇ ಬಿ, ಇ ಬಿ ಅಂದರೆ ಏನು? ಇ ಎ ಅಪಾನ್ ಟು ಇಂಟು ಕ್ಯೂ. ಕ್ಯೂ ಅಂದರೆ ಎಷ್ಟಿದೆ ವಿದ್ಯಾರ್ಥಿಗಳು? 20 ಮೈಕ್ರೋ ಕೂಲಂ. ಮೈಕ್ರೋ ಬೋರೆ ತೋ 10⁻⁶ ಕೂಲಂ. ಹೌದಾ? 10⁻⁶ ಕೂಲಂ. ಸಾಲ್ವ್ ಮಾಡಿ, ಸಾಲ್ವ್ ಮಾಡಿ. ಎಫ್ ಬಿ ಇ ಎ 40 ಡಿವೈಡೆಡ್ ಬೈ 2, 20 ಇಂಟು 10⁻⁶. 2 ಒನ್ಸ್ ಆ 2 ಟೆನ್ಸ್ ಆ. ಎಫ್ ಬಿ ಇಸ್ ಈಕ್ವಲ್ ಟು 400 × 10⁻⁶. ಹಾಗಾದ್ರೆ ಇದನ್ನ ಏನಂತ ಬರಿಬೋದು? 4 × 10⁻⁴ ಅಂತ ಬರಿಬೋದಾ? ಎಸ್, 4 × 10⁻⁴ ವೋಲ್ಟ್ ಪರ್ ಮೀಟರ್ ಇಸ್ ದಿ ಆನ್ಸರ್. ಎಸ್. 12th ಕ್ವಶನ್ ಕೊಡೇಕೋ, ಜಸ್ಟ್ ರೀಡ್ ದಿ 12th ಕ್ವಶನ್. ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಆ ಚಾಪ್ಟರ್ ಮೇಲೆ ಇರತಕ್ಕಂಥ ಕ್ವಶನ್ ಇದು. ಹೌದಾ? ಕ್ವಶನ್ ಎಲ್ಲ ಓದಿ ನೋಡಿ, ಏನೇನಿದೆ ನೋಡಿ. ಇನ್ಫೈನೈಟ್ ಲಾಂಗ್ ಸ್ಟ್ರೇಟ್ ವೈರ್ ಕೊಟ್ಟಿದ್ದಾರೆ, ಅದ್ರದ್ದು ಲ್ಯಾಂಬ್ಡಾ ಕೊಟ್ಬಿಟ್ಟಿದ್ದಾರೆ. ಹೌದಾ? ಯೂನಿಫಾರ್ಮ್ ಚಾರ್ಜ್ ಡೆನ್ಸಿಟಿ 1/4 × 10⁻²⁰ ಪರ್ ಸೆಂಟಿಮೀಟರ್ ಅಂತ ಕೊಟ್ಬಿಟ್ಟಿದ್ದಾರೆ. ಏನು ಕ್ಯಾಲ್ಕುಲೇಷನ್ ಮಾಡಬೇಕು? ಐ ಶುಡ್ ಕ್ಯಾಲ್ಕುಲೇಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಹೌದಾ? ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಅವರು? ಎಸ್, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಡಿಸ್ಟೆನ್ಸ್ 20 ಸೆಂಟಿಮೀಟರ್ ಫ್ರಾಮ್ ದ ಆಕ್ಸಸ್ ಆಫ್ ದ ವೈರ್. ಈ ವೈರು ಈ ಪಾಯಿಂಟಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ಕ್ರಿಯೇಟ್ ಮಾಡ್ತದೆ, ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದ್ರೆ ಬನ್ನಿ, ನಮ್ಗೆ ಗೊತ್ತಿದೆ ಡೈರೆಕ್ಟ್ ಫಾರ್ಮುಲಾ. ವಿ ನೋ ದ್ಯಾಟ್ ಇ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಅಪಾನ್ 2π ε₀ × r. ಗೊತ್ತಿದೆ ಅಲ್ಲ ನಮಗೆ ಇದು ಫಾರ್ಮುಲಾ. ಎಸ್ ಅಣ್ಣ, ಒಂದು ಸ್ವಲ್ಪ ಇದನ್ನು ಈಸಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ವಿತ್ 2, ಡಿವೈಡ್ ವಿತ್ 2, ಯು ವಿಲ್ ಕಮ್ ಟು ನೋ ವೈ. ಸೊ 2 × λ, ಓಕೆ, ಮಲ್ಟಿಪ್ಲೈ ಮಾಡಿದೆ, ಡಿವೈಡು ಮಾಡಿ, ಡಿವೈಡ್ ಮಾಡಿ. ಹಾಗಾದ್ರೆ ಏನಾಗ್ತದೆ? 2 × 2π ε₀ × r. ಫಾರ್ ದಿ ಸೇಕ್ ಆಫ್ ಸಿಂಪ್ಲಿಫಿಕೇಶನ್ ಓನ್ಲಿ ಚಿಲ್ಡ್ರನ್. ಹಾಗಾದ್ರೆ ಏನಾಗ್ತದೆ ಹೇಳಿ? ಇ ಇಸ್ ಈಕ್ವಲ್ ಟು 2 × λ. ಲ್ಯಾಂಡಾ ಕಿತ್ನಾ ಹೇ, ಲ್ಯಾಂಡಾ ಕಿತ್ನಾ ಹೇ ಬಚ್ಚೋ, ಟೆಲ್ಮಿ ಲ್ಯಾಂಡಾ ಕಿತ್ನಾ ಹೇ? 1/4 × 10⁻²⁻² ಇದೆ. 1/4 × 10⁻²⁻² ಅಭಿದೆ 1/2 × 2 4π ε₀ ಆಗ್ತದೆ, 1/4π ε₀ ಆಗ್ತದೆ. ಸೊ 1/4π ε₀ ವ್ಯಾಲ್ಯೂ ಎಷ್ಟು ಇದೆ? ಕ್ಯಾನ್ ಎನಿವನ್ ಟೆಲ್ ಮೀ? ವೆರಿ ಗುಡ್, 9 × 10⁻⁹. ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ, 9 × 10⁻⁹. ರೇಡಿಯಸ್, ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ? ರೇಡಿಯಸ್ ಅಲ್ಲ, ಆ್ಯಕ್ಚುಲಿ ಅದು ಡಿಸ್ಟೆನ್ಸ್. ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ? 20 cm. ಮೀಟರ್ಗೆ ಕನ್ವರ್ಟ್ ಮಾಡಿ, 10⁻²⁻². ಕ್ಲಿಯರ್? ಸೊ ಇದನ್ನು ಸಾಲ್ವ್ ಮಾಡಿದಾಗ ಆನ್ಸರ್ ಎಷ್ಟು ಸಿಗ್ತದೆ ಅಂದರೆ, ಇ ಇಸ್ ಈಕ್ವಲ್ ಟು ಅರೌಂಡ್ 2.25 × 10⁻²⁸ ನ್ಯೂಟನ್ ಪರ್ ಕೂಲಂ. ಇಷ್ಟು ಆನ್ಸರ್ ನಮಗೆ ಸಿಗ್ತದೆ. ಸೊ ದಿಸ್ ಇಸ್ ದ ಮೆಥಡ್ ಟು ಕ್ಯಾಲ್ಕುಲೇಟ್. ಕ್ವಶನ್ ನಂಬರ್ 13 ಕ್ವಶನ್ ಕೊಡೋ, ಜಸ್ಟ್ ಗೋ ಥ್ರೂ ದಿ ಕ್ವಶನ್. ಎಸ್, ಎಲ್ಲ ನೋಡಿದ್ದೀರಿ ನೋಡಿ, ಡೈರೆಕ್ಟ್ ಆನ್ಸರ್ ನೀವು ಹೇಳಬೇಕು, ಡೈರೆಕ್ಟ್ ಆಪ್ಷನ್ ಅನ್ನು ಹೇಳಬೇಕು. ಅದ್ರ ಪರವಾಗಿಲ್ಲ, ನಾನು ಸಾಲ್ವ್ ಮಾಡ್ತೇನೆ ನೋಡಿ. ಸೊ ವಿ ನೋ ದ್ಯಾಟ್ ವಾಟ್ ವಿ ನೋ, ಟಿ ಇಸ್ ಈಕ್ವಲ್ ಟು 2π√ L/g. ಎಸ್ ಆರ್ ನೋ? ಸೊ ಇನ್ಸ್ಟೆಡ್ ಆಫ್ ಜಿ ಐ ವಿಲ್ ಟೇಕ್ ಎ. ಎಸ್, ಸೊ ಟಿ ಇಸ್ ಈಕ್ವಲ್ ಟು 2 ಪೈ
square root of, I am going to multiply with ml. Here also I am going to multiply with ml. ml, ml in the multiply method divide madde. So t is equal to 2 pi, tell me, m into l square divided by m into a, mass into acceleration, force into l, distance, l at the distance in the total. Next, in after the note, t get t, 2 pi get 2 pi. m into l square, m into r square idhage. Andre yenu, moment of inertia, I. Force into distance, andre yenu, torque, How the work? Hagane, t is equal to 2 pi, square root of I, moment of inertia, divided by torque. Torque andre yenu? Torque, tau is equal to PE cos theta, tau is equal to PE sin theta, anta thagothi valva? Adhe rithi. So, tau is equal to, I will take PE. Is it clear? Fourteenth question, just go through the question. Question number one, David. Yes, question number one, Vidhyarthi. Bari. Question number one, Vidhyarthi. C1 is equal to C2 is equal to C. Adhe C anna calculation maadbeku. Capacitance anna calculation maadbeku. Arthaayita? Mattondu kottiddare. Question number one. Capacitance of the parallel plate capacitor, that is a parallel combination minus series combination is equal to 6 anta kottiddare. ಹೌದಲ್ವಾ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಹೌದಲ್ವಾ ಹಾಗಾದರೆ ಬನ್ನಿ ಸಿ ಪಿ ಅಂದರೆ ಏನು ಸಿ ಒನ್ ಪ್ಲಸ್ ಸಿ ಟು ಪ್ಯಾರಲಲ್ ಕಾಂಬಿನೇಷನ್ ಸಿ ಪ್ಲಸ್ ಸಿ ಟು ಶಿ ವೆರಿ ಗುಡ್ ಸಿ ಎಸ್ ಅಂದರೆ ಏನು ಶಿ ಒನ್ ಶಿ ಟು ಶಿ ಒನ್ ಪ್ಲಸ್ ಶಿ ಟು ಸಬ್ಸ್ಟಿಟ್ಯೂಟ್ ಮಾಡಿ ಸಿ ಇಂಟು ಸಿ ಸಿ ಪ್ಲಸ್ ಸಿ ಸಿ ಸ್ಕ್ವೇರ್ ಅಪಾನ್ ಟು ಸಿ 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 ಕ್ಯಾನ್ಸಲ್ ಸಿ ಅಪಾನ್ ಟು ಹೌದಾ ಹಾಗಾದರೆ ಸಬ್ಸ್ಟಿಟ್ಯೂಟ್ ಮಾಡಿ ಸಿ ಪಿ ಸಿ ಎಸ್ ಸಿ ಪಿ ಕಿತ್ನಾ ಹೇ 2c minus cs kitna hai minus c upon 2 is equal to 6 correct the correct the lcm laghutama samanya apavartya I should multiply with 2 4c I should multiply with 1 c is equal to 6 dekho bachcho batao 3c divided by 2 is equal to 6 here in aagtade correct the one 3c is equal to 12. C is equal to 12 upon 3. So 3 ones are 3, 4s are 4 microfarad is the answer. Clear? 15th question. Go through the question. Video ko pause karo. Question ko padho. Ek bar padho. Dekho bhai. Which is the correct option? Which is the correct option, children? Okay. I will explain. Look at it. ಇದರ ದೇಖೋ ಭಾಯಿ ಏ ಕ್ಯಾಸೆ ಭಾಯಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದಾರ ಅವರು ಎಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದಾರೆ ಹೌದಾ ಎಸ್ ಇನ್ಫೈನೈಟಲ್ಲಿ ಎಲ್ಲೋ ಒಂದು ಚಾರ್ಜ್ ಇದೆ ಅನಂತದಲ್ಲಿ ಎಲ್ಲೋ ಒಂದು ಕಡೆ ಚಾರ್ಜ್ ಇದೆ ಆ ಚಾರ್ಜ್ ಅನ್ನ ಈ ರೀತಿ ನಾವು ತಗೊಂಡ್ಬರ್ತೇವೆ ಹೌದಾ ಇಲ್ಲಿ ನೋಡಿ ದ ಪೊಟೆನ್ಶಿಯಲ್ ಅಟ್ ಪಾಯಿಂಟ್ ಎ ವಿ ಎ ದ ಪೊಟೆನ್ಶಿಯಲ್ ಅಟ್ ಪಾಯಿಂಟ್ ಬಿ ಐ ವಿಲ್ ಟೇಕ್ ವಿ ಬಿ ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಅಲ್ಲಿ ಪೊಟೆನ್ಶಿಯಲ್ ಸೇಮ್ ಇರ್ತದೆ ಸೊ ಐ ವಿಲ್ ರೈಟ್ ವಿ ಎ ಇಸ್ ಈಕ್ವಲ್ ಟು ವಿ ಬಿ ಸೇಮ್ ಇರ್ತದೆ ಬಟ್ ದ ಪೊಟೆನ್ಶಿಯಲ್ ಅಟ್ ಪಾಯಿಂಟ್ ಸಿ ದ ಪೊಟೆನ್ಶಿಯಲ್ ಅಟ್ ಪಾಯಿಂಟ್ ಸಿ ಈಸ್ ಲೆಸ್ ದ್ಯಾನ್ ವಿ ಎ ಅಂಡ್ ವಿ ಬಿ ಚಿಲ್ಡ್ರನ್ ಯಾಕೆ ಯಾಕೆ ಅಂದ್ರೆ ಅನಂತದಲ್ಲಿ ಇರತಕ್ಕಂತಹ ಚಾರ್ಜ್ ಅನ್ನ ನಾವು ತಗೊಂಡ್ಬರ್ತಾ ಇದ್ದೇವೆ ಇಲ್ಲಿ ಡಿಸ್ಟೆನ್ಸ್ ಇಷ್ಟೇ ಇದೆ ಹೌದಲ್ವಾ ಇಲ್ಲಿ ಡಿಸ್ಟೆನ್ಸ್ ಇಷ್ಟು ಇದೆ ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಮತ್ತು ಇಷ್ಟು ಇದೆ ಗೆಟಿಂಗ್ ವಾಟ್ ಐ ಆಮ್ ಟೆಲಿಂಗ್ ಚಿಲ್ಡ್ರನ್ ಅರ್ಥ ಆಗ್ಲಿಕ್ಕಲ್ವಾ ಸೊ ಹಾಗಾದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ The potential at point A and the potential at point B is same, but the potential at point C is less than VA and VB. How da? Have it. So VA is equal to VB. VA is equal to VB. It is greater than VC. Is correct answer. Understood?